ಎಲ್ಲರಿಗೂ ನಮಸ್ಕಾರ. ಈ ದಿವಸ ಮಂತ್ರ ಯೋಗದ ಬಗ್ಗೆ ತಿಳಿಸ್ಕೊಡಿ ಅಂತ ನನ್ನ ಶಿಷ್ಯರು ನನ್ನನ್ನು ಕೇಳ್ತಾರೆ. ಆ ಪ್ರಕಾರವಾಗಿ ಮಂತ್ರ ಅಂದ್ರೆ ಏನು, ಅದನ್ನ ನಾವು ಯಾಕೆ ಹೇಳಬೇಕು, ಹೇಗೆ ಹೇಳಬೇಕು, ಅದರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಮನನಾದ ತ್ರಾಯತೆ ಇತಿ ಮಂತ್ರ. ಯಾವುದನ್ನ ನಾವು ಹೆಚ್ಚು ಹೆಚ್ಚು ಮನನ ಮಾಡುವುದರಿಂದ ಯಾವುದು ನಮ್ಮನ್ನ ಕಾಪಾಡುತ್ತೋ ಅದಕ್ಕೆ ಮಂತ್ರ ಅಂತ ಕರೀತಾರೆ. ಮಂತ್ರ ಯೋಗ ಆಗುವುದು ಹೇಗೆ ಅಂದ್ರೆ, ಮಂತ್ರವನ್ನ ನಾವು ಹೇಳ್ತಾ ಹೇಳ್ತಾ ಆತ್ಮ ಪರಮಾತ್ಮನ ಜೊತೆಗೆ ಸಂಯೋಗ ಆಗುತ್ತೆ, ಅದು ಯೋಗ ಆಗುತ್ತೆ. ಹಾಗಾಗಿ ಮಂತ್ರ ಯೋಗವನ್ನ ನಾವು ಸಿದ್ಧಿಸ್ಕೋಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮಗೆ ಒಂದು ಮಂತ್ರ ಬೇಕು. ಆ ಮಂತ್ರ ನಮಗೆ ಎಲ್ಲಿ ಸಿಗ್ತದೆ? ಒಂದು, ಹಿಂದಿನ ಕಾಲದಲ್ಲಿ ಗುರುಗಳು ಇರ್ತಿದ್ರು, ಗುರು ಪರಂಪರೆ ಇರ್ತಾ ಇತ್ತು. ಗುರು ಶಿಷ್ಯನಿಗೆ ಮಂತ್ರವನ್ನ ಟ್ರಾನ್ಸ್ಫರ್ ಮಾಡ್ತಾ ಇತ್ತು ದೀಕ್ಷೆ ಕೊಡುವುದರ ಮುಖಾಂತರ. ಗುರು ಕೊಟ್ಟ ಮಂತ್ರವನ್ನ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಗುರುವಿತ್ತ ಮಂತ್ರವನ್ನು ಬೀಜವಾಗಿಸಿ ಬಿತ್ತಿ ಪ್ರೇಮವಾರಿಯ ಹೊಯ್ದು ಹಸನುಗೊಳಿಸು. ಹಾಗಾಗಿ ಈ ಬೀಜವನ್ನ ನಮ್ಮ ಗುರುವಿನಿಂದ ಪಡೆದ ನಂತರ ಆ ಮಂತ್ರವನ್ನ ಪ್ರೇಮ ಅಥವಾ ಭಕ್ತಿ ಅನ್ನುವಂತ ನೀರನ್ನ ಅದಕ್ಕೆ ಒಯ್ದು ನಾವು ಅದನ್ನ ಮರವಾಗಿ ಅದು ಫಲ ಕೊಡುವವರೆಗೆ ಕಾಯಬೇಕಾಗುತ್ತೆ. ಹೇಗೆ ನೀರು ಕಾದು 100 ಡಿಗ್ರಿ ಫ್ಯಾರನ್ಹೀಟ್ ಗೆ ಕಾದ ನಂತರವೇ ಅದು ಆವಿ ಆಗುತ್ತದೋ, ಹಾಗೆ ಒಂದು ಮಂತ್ರವನ್ನ, ಒಂದೇ ಒಂದು ಮಂತ್ರವನ್ನ ಸತತವಾಗಿ ನಾವು ಅದನ್ನ ಪುನಶ್ಚರಣೆ ಮಾಡುವುದರಿಂದ ಆ ಮಂತ್ರ ಒಂದು ದಿವಸ ಸಿದ್ಧಿಯಾಗುತ್ತದೆ. ಉದಾಹರಣೆಗೆ ನಿಮಗೆ ಹೇಳುವುದಾದ್ರೆ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರವನ್ನ ನಾವು ನಮ್ಮ ತಂದೆಯಿಂದ ಪಡಿತೇವೆ. ತಂದೆಯಿಂದ ಪಡೆದಂತಹ ಆ ಮಂತ್ರವನ್ನ ಅಕ್ಷರ ಲಕ್ಷ ಅಂದ್ರೆ 24 ಅಕ್ಷರಕ್ಕೆ 24 ಲಕ್ಷ ಬಾರಿ ನಾವು ಅದನ್ನ ಹೇಳಿದಾಗ, ಉಚ್ಚರಿಸಿದಾಗ ಆ ಮಂತ್ರ ನಮಗೆ ಸಿದ್ಧಿಯಾಗುತ್ತದೆ. ಹಾಗೆಯೇ ಬೇರೆ ಬೇರೆ ಮಂತ್ರಗಳಿಗೆ ಬೇರೆ ಬೇರೆ ಇಷ್ಟಿಷ್ಟು ಸಂಖ್ಯೆಯಲ್ಲಿ ಜಪವನ್ನ ಮಾಡಿದರೆ ಈ ಮಂತ್ರ ಸಿದ್ಧಿಯಾಗುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಈ ಪ್ರಕಾರವಾಗಿ ನಾವು ಆ ಮಂತ್ರವನ್ನ ಸಿದ್ಧಿ ಮಾಡ್ಕೋಬಹುದು. ಆದ್ರೆ ಒಂದು ಮಂತ್ರವನ್ನ ತೆಗೆದುಕೊಂಡ ನಂತರ ಆ ಪರ್ಟಿಕ್ಯುಲರ್ ದೇವತೆಗೆ ಸಂಬಂಧಪಟ್ಟಂತಹ ಆ ಮಂತ್ರ ಹಾಗೂ ಆ ದೇವತೆಯ ಕವಚ, ಆ ದೇವತೆಯ ಸ್ತೋತ್ರ, ದೇವತೆಯ ಸಹಸ್ರನಾಮ, ಆಮೇಲೆ ನಾವು ಎಷ್ಟು ಲಕ್ಷ ಸಂಖ್ಯೆಯಲ್ಲಿ ಮಂತ್ರವನ್ನ ಹೇಳಿದ್ದೇವೋ ಅದರ 1/10 ಭಾಗದಷ್ಟು ಆಹುತಿಯನ್ನು ಕೊಟ್ಟು ಹೋಮ, ನಂತರ ಅದರ 1/10 ಭಾಗದಷ್ಟು ತರ್ಪಣ, ಮಾರ್ಜನ, ಬ್ರಾಹ್ಮಣ ಭೋಜನ, ಹೀಗೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೆಲ್ಲ ಬಹಳಷ್ಟು ಕಷ್ಟಕರವಾದಂತ ಕೆಲಸ. ಈ ಯುಗದಲ್ಲಿ ಅದನ್ನ ನಾವು ಮಾಡಬೇಕಾದ್ರೆ ನಮ್ಮಲ್ಲಿ ಆ ಒಂದು ಶ್ರದ್ಧೆ ಹಾಗೂ ಛಲ ಹಾಗೂ ಭಗವಂತನ ಒಂದು ಬೆಂಬಲವೂ ಕೂಡ ಇರಬೇಕಾಗುತ್ತೆ. ಆದರೆ ಈ ಕಲಿಯುಗದಲ್ಲಿ ಮಂತ್ರ ಹೇಗೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದು ಬಹಳಷ್ಟು ಜನರಲ್ಲಿ ಒಂದು ಸಂಶಯ ಇದೆ. ಮಂತ್ರ ಹೇಗೆ ಕೆಲಸ ಮಾಡ್ತದೆ ಅಂತಂದ್ರೆ, ಮಾವಿನ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದ ಅಂತ ಬಹಳಷ್ಟು ಜನ ಕೇಳ್ತಾರೆ. ಮಂತ್ರಕ್ಕೆ ಮಾವಿನಕಾಯಿ ಅಷ್ಟೇ ಅಲ್ಲ, ಹಿಂದೆ ದ್ರೋಣಾಚಾರ್ಯರು ಕೌರವ ಪಾಂಡವರು ಆಟ ಆಡುವಾಗ ಬಾವಿಯಲ್ಲಿ ಬಿದ್ದಂತಹ ಚೆಂಡನ್ನ ಮಂತ್ರದ ಮುಖೇನವೇ ಅದು ಮೇಲಕ್ಕೆ ಬರುವ ಹಾಗೆ ಮಾಡಿದ್ದು. ಹಾಗೇನೆ ಜನಮೇಜಯನ ಯಾಗದಲ್ಲಿ, ಸರ್ಪ ಯಾಗದಲ್ಲಿ ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಮಂತ್ರವನ್ನ ಹೇಳಿದಾಗ ಇಂದ್ರ ಸಮೇತನಾಗಿ ತಕ್ಷಕನು ಹೋಮಕುಂಡಕ್ಕೆ ಬಂದು ಬೀಳುವ ಹಾಗಾಯ್ತು. ಬೀಳಲಿಲ್ಲ, ಆದ್ರೆ ಬೀಳುವ ಹಾಗೆ ಮಾಡಿದ್ರು. ಅಂದ್ರೆ ಅಷ್ಟು ಮಂತ್ರದಲ್ಲಿ ಹಿಂದಿನವರಲ್ಲಿ ಆ ಒಂದು ಮಂತ್ರ ಶಕ್ತಿ ಇತ್ತು. ಹಾಗೆಯೇ ಯಾವುದೇ ಒಂದು ಅಸ್ತ್ರ, ಆಗ್ನೇಯಾಸ್ತ್ರ, ವಾಯವ್ಯಾಸ್ತ್ರ, ಬ್ರಹ್ಮಾಸ್ತ್ರ ಇತ್ಯಾದಿಗಳೆಲ್ಲ ನೀವು ರಾಮಾಯಣ ಮತ್ತೆ ಮಹಾಭಾರತವನ್ನು ಓದಿದ್ರೆ ಅವರು ಯಾವುದೇ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಬೇಕಾದ್ರೂ ಕೂಡ ಆ ಅಸ್ತ್ರಕ್ಕೆ ಸಂಬಂಧಿಸಿದ ದೇವತೆಯ ಮಂತ್ರ ಸಿದ್ಧಿಯನ್ನು ಮಾಡ್ಕೊತಾ ಇದೆ. ಇದೆಲ್ಲ ಕಾಲಕಾಲಕ್ಕೆ ಬರ್ತಾ 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 ನಮ್ಮ ದೇಶದಲ್ಲಿ ಮೇಲಿಂದ ಮೇಲೆ ದಾಳಿಗಳಾಯಿತು. ಹಾಗೂ ನಮ್ಮವರಲ್ಲಿ ನಮ್ಮ ಒಂದು ವಿದ್ಯೆಯ ಬಗ್ಗೆ ಅಸಡ್ಡೆ ಬೆಳೆಯಿತು. ಯಾವುದೇ ಒಂದು ಮಂತ್ರವನ್ನು ಸಹ ನಾವು ಸರಿಯಾಗಿ ಅದನ್ನ ಉಚ್ಚಾರಣೆ ಕಲಿದೇನೆ, ಅದನ್ನ ಉಚ್ಚಾರಣೆ ಮಾಡದೇನೆ, ಪುನಶ್ಚರಣೆ ಮಾಡದೇನೆ ಆ ಮಂತ್ರದ ಬಗ್ಗೆ ನಾವು ಆ ಮಂತ್ರಕ್ಕೆ ಸಂಬಂಧಪಟ್ಟಂತ ಅಸಡ್ಡೆಯನ್ನು ಬೆಳೆಸಿಕೊಂಡಿದ್ದರಿಂದಾಗಿ ಆ ಮಂತ್ರದ ಸಂಪೂರ್ಣ ಉಪಯೋಗ ನಮಗೆ ಸಿಗದೇ ಹೋಯಿತು. ಜನಸಾಮಾನ್ಯರು ಈ ತರದ ಎಲ್ಲಾ ಸಾಧನೆಗಳನ್ನ, ಸಿದ್ಧಿಗಳನ್ನ, ಜಪ ತಪಗಳನ್ನ ಮಾಡಲಿಕ್ಕೆ ಈ ಕಾಲದಲ್ಲಂತೂ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಕಲಿಯುಗದಲ್ಲಿ ನಾಮ ಸಂಕೀರ್ತನೆಯನ್ನ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಭಾಗವತದಲ್ಲಿ ಹೇಳಿದ್ದಾರೆ. ನಾಮ ಸಂಕೀರ್ತನೆ ಅಂದ್ರೆ
ಕಲಿಯುಗದಲ್ಲಿ ಹರಿ ನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವರಂಗ ಅಂತ ಹೇಳಿದ್ರು. ನಿಮ್ಮ ಕುಲಕೋಟಿಗಳು ಎಷ್ಟಿದಾವೆ ಅದೆಲ್ಲವೂ ಕೂಡ ಕೇವಲ ಹರಿನಾಮ ಸ್ಮರಣೆಯಿಂದನೇ ಆ ಪಾಪಗಳು ಏನೇ ಅವರೆಲ್ಲ ಮಾಡಿದರೆ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಉದ್ಧಾರ ಆಗ್ತಾರೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಮ್ಮ ದಾಸರುಗಳು ಹೇಳಿದ್ದಾರೆ. ಹಾಗೇನೆ ಬಹಳಷ್ಟು ನಾವು ನಮ್ಮ ದೈನಂದಿನ ದಿನಚರಿಯಲ್ಲಿ ದೇವರಿಗೋಸ್ಕರ ಅಂತ ಒಂದು ಅರ್ಧ ಗಂಟೆ ಕೂತ್ಕೊಳ್ಳುವಷ್ಟು ಕೂಡ ನಮ್ಮ ಹತ್ರ ಸಮಯ ಇಲ್ಲದೆ ಇದ್ರೂ ಸಹ ನೀವು ಮಾಡತಕ್ಕಂತ ಪ್ರತಿಯೊಂದು ದೈನಂದಿನ ಕೆಲಸದ ಜೊತೆ ಜೊತೆಯಲ್ಲೇ ನಾಮವನ್ನ ಸ್ಮರಿಸ್ತಾ ಇರಿ, ಉಚ್ಚರಿಸ್ತಾ ಇರಿ, ಮಾನಸಿಕವಾಗಿ ಅದನ್ನ ಹೇಳ್ತಾ ಇರಿ ಅಂತೇಳಿ ಕೂಡ ಹೇಳಿದ್ದಾರೆ. ಅದು ಕೂಡ ಮಾನಸಿಕ ಜಪ ಅಂತ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದದ್ದು. ನಾವು ಜೋರಾಗಿ ಮಂತ್ರವನ್ನ ವಾಚಿಕ ಮಂತ್ರವನ್ನ ಹೇಳುವುದಕ್ಕಿಂತ ಅಥವಾ ಉಪಾಂಶ ಅಂತ ನಮಗೆ ಮಾತ್ರ ಕೇಳುವಷ್ಟು ಹೇಳುವುದಕ್ಕಿಂತಲೂ ಸಹ ಮಾನಸಿಕವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಅದು ಶ್ರೇಷ್ಠ. ಮಲಗೆದ್ದು ಮೈ ಮುರಿದು ಏಳುತ್ತ ಒಮ್ಮೆ ಕೃಷ್ಣ ಎನ್ನಬಾರದೆ, ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣ ಎನ್ನಬಾರದೆ, ದಾರಿಯ ನಡೆವಾಗ ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ ಅಂತ ಹೇಳಿ. ನಿಮಗೆ ಏನೆಲ್ಲ ಕೆಲಸ ನೀವು ಮಾಡ್ತಿರೋ ಅದೆಲ್ಲವೂ ಕೂಡ ಬೆಳಗಿನಿಂದ ರಾತ್ರಿಯವರೆಗೆ ಮಾಡುವ ಕೆಲಸದ ಪ್ರಾರಂಭದಲ್ಲೋ ಮಧ್ಯದಲ್ಲೋ ಅಂತ್ಯದಲ್ಲೋ ಒಮ್ಮೆಯಾದ್ರೂ ಕೃಷ್ಣ ಅಂತ ಹೇಳಿಬಿಡಿ ಸಾಕು, ಅಷ್ಟೇ ಮಾಡಿದ್ರೆ ಸಾಕು ನಿಮಗೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಕೂಡ ದಾಸರು ಹಾಡಿದ್ದಾರೆ. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಾರಾಯಣ ಕೃಷ್ಣ ಓಂ ನಮ ಶಿವಾಯ ಅಥವಾ ನಿಮಗೆ ಯಾವುದೋ ಒಂದು ದೇವರಿಗೆ ಸಂಬಂಧಪಟ್ಟಂತ ನಿಮ್ಮ ಇಷ್ಟ ದೇವರು ಮನೆ ದೇವರು ಕುಲದೇವರಿಗೆ ಸಂಬಂಧಪಟ್ಟಂತ ಯಾವುದೋ ಒಂದು ಮಂತ್ರವನ್ನ ಸತತವಾಗಿ ನಿಮ್ಮ ಮನಸ್ಸಿನಲ್ಲಿ ಉಚ್ಚರಿಸ್ತಾ ಇದ್ರೆ ಅದು ಖಂಡಿತವಾಗಿ ನಿಮ್ಮನ್ನ ರಕ್ಷಣೆಯನ್ನು ಮಾಡ್ತದೆ. ನಿಮಗೆ ಆ ದೇವರು ನಿಮ್ಮನ್ನ ನಿಮ್ಮ ಹೃದಯ ಮಂದಿರದಲ್ಲಿದ್ದು ಸದಾ ಎಲ್ಲ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಅಂತ ಕೇಳ್ಕೊಂಡ ಹಾಗೆ ನೀವು ಆ ಭಗವಂತನನ್ನ ಸದಾ ನಿಮ್ಮ ಹೃದಯ ಮಂದಿರದಲ್ಲಿ ವಾಸವಾಗಿದ್ದು ಅವರು ನಿಮ್ಮನ್ನ ಗೈಡ್ ಮಾಡ್ತಾರೆ, ನಿಮಗೆ ಮಾರ್ಗದರ್ಶನ ಮಾಡ್ತಾರೆ, ಎಲ್ಲ ತರದಲ್ಲೂ ನಿಮ್ಮ ಮನಸ್ಸಿಗೆ ಶಾಂತಿ ಸುಖ ಆನಂದ ಏನೆಲ್ಲ ಬೇಕೋ ಎಲ್ಲವನ್ನೂ ಕೂಡ ಈ ಮಂತ್ರ ಒಂದರಿಂದಲೇ ನೀವು ಪಡ್ಕೋಬಹುದು. ಇದು ನನ್ನ ಸ್ವಂತ ಅನುಭವವೂ ಹೌದು, ಹಾಗೆ ಅಭಿಪ್ರಾಯವೂ ಹೌದು.